ನ್ಯೂಸ್ 18 ಗೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಆಪರೇಷನ್ ಮಾತು, ಹಾಸನದಲ್ಲಿ ಎಚ್ಡಿಕೆ ಒಗ್ಗಟ್ಟು ಪ್ರದರ್ಶನ. ನಿನ್ನೆ 17 ಶಾಸಕರ ಜೊತೆ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಸಭೆಯನ್ನ ಕೂಡ ನಡೆಸಿದ್ದಾರೆ. ಇಂದು 17 ಶಾಸಕರ ಜೊತೆಗೆ ಹಾಸನಾಂಬೆಯ ದರ್ಶನವನ್ನ ಕೂಡ ಎಚ್ಡಿ ಕುಮಾರಸ್ವಾಮಿ ಪಡೆದುಕೊಂಡಿದ್ದಾರೆ. ಅನೇಕರು ತಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅಂತ ಕಾಂಗ್ರೆಸ್ ಹೇಳಿದ ಬೆನ್ನಲ್ಲಿಯೇ ಈ ಒಂದು ದರ್ಶನವನ್ನ ಪಡೆದುಕೊಳ್ಳಲಾಗಿದೆ. ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಕುಮಾರಸ್ವಾಮಿ ಮುಂದುವರೆದಿದ್ದಾರೆ, ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಕೂಡ ಇದು ಸೂಚನೆಯನ್ನ ಕೊಡ್ತಾ ಇದೆ. ನಿನ್ನೆ ಮತ್ತು ಇಂದು ಹಾಸನದಲ್ಲಿ JDS ಶಾಸಕರ ಸಭೆಯನ್ನ ನಡೆಸಲಾಗ್ತಾ ಇದೆ. JDS ಸಭೆಗೆ ಬಹುತೇಕ ಎಲ್ಲಾ ಶಾಸಕರು ಆಗಮಿಸಿದ್ರೆ ಶರಣಗೌಡ ಕಂದಕೂರು ಮಾತ್ರ ಅಂತರವನ್ನ ಕಾಯ್ದುಕೊಂಡಿದ್ದಾರೆ, ಸಭೆಗೆ ಆಗಮಿಸಿಲ್ಲ. JDS ನಿಂದ ಕೂಡ ಅಂತರಕವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಇನ್ನ ಶರಣಗೌಡ ಇಂದಿನ ಸಭೆಗೂ ಗೈರಾಗಿದ್ದಾರೆ. ಶಾಸಕ ಶರಣಗೌಡ ಕಂದಕೂರು, ಕುಮಾರಸ್ವಾಮಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ತಮ್ಮ ಪಕ್ಷದ ಯಾವುದೇ ಶಾಸಕರು ಕೂಡ ಆಪರೇಷನ್ ಹಸ್ತಕ್ಕೆ ಈಡಾಗಬಾರದು ಅಥವಾ ಬೇರೆ ಪಕ್ಷಗಳತ್ತ ಮುಖ ಮಾಡಬಾರದು ಅಂತ. ಆ ಹಿನ್ನೆಲೆಯಲ್ಲೇ ಇವತ್ತು ಹಾಸನಾಂಬೆಯ ದರ್ಶನವನ್ನ ಮಾಡಿಸಿದ್ದಾರೆ. ಹಾಸನದಲ್ಲಿಯೇ 2 ದಿನಗಳ ಕಾಲ ಸಭೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಬಹುತೇಕ ಎಲ್ಲಾ ಶಾಸಕರು ಆಗಮಿಸಿದ್ರು, ಒಬ್ಬರು ಮಾತ್ರ ಅಬ್ಸೆಂಟ್ ಆಗಿರ್ತಕ್ಕಂಥದ್ದು ಶರಣಗೌಡ ಕಂದಕೂರು, ಸಭೆಯಿಂದ ದೂರ ಉಳಿದಿದ್ದಾರೆ. ಜೊತೆಗೆ JDS ಪಕ್ಷದಿಂದಲೂ ಕೂಡ ಅವರು ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಅಂತ ಮಾಹಿತಿಗಳಿದ್ದಾವೆ. ಹೀಗಾಗಿ ಅವರ ಮನವನ್ನ ಒಲಿಸೋದಕ್ಕೆ ವರಿಷ್ಠರು ಪ್ರಯತ್ನವನ್ನ ಮಾಡ್ತಾರೆ ಅಂತ ಸದ್ಯ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಇನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿದ್ದಾರೆ, ಅವರನ್ನೇ ಮಾತಾಡ್ತಾ ಹೋಗೋಣ. ತಿಮ್ಮೇಗೌಡ್ರೆ, ಈ ಒಂದು ಘಟನೆಯನ್ನು ನೋಡ್ತಾ ಇದ್ದೀವಿ, ಇವತ್ತು ಬಹುತೇಕ ಎಲ್ಲಾ ಶಾಸಕರು ಆಗಮಿಸಿದ್ದಾರೆ, ಒಬ್ರು ಮಾತ್ರ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ, ಇದು ಒಂದು ಪಕ್ಷದಲ್ಲಿ ಮುಂದೆ ಆಗಬಹುದಾದಂತಹ ಬೆಳವಣಿಗೆಯ ಒಂದು ಮುನ್ಸೂಚನೆಯ ಅಥವಾ ಪಕ್ಷದ ಬೇರೆ ಶಾಸಕರು ಬೇರೆ ಪಕ್ಷಗಳತ್ತ ವಾಲ್ತಾ ಇರೋದ್ರ ಒಂದು ಸೂಕ್ಷ್ಮ ಸಂದೇಶನ ಅಂತ? ಖಂಡಿತವಾಗಿಯೂ ರಾಘವೇಂದ್ರ ಗುಡಿ, ಶರಣಗೌಡ ಕಂದಕೂರು ಅವರು ಇವತ್ತು ಗೈರು ಹಾಜರಾಗಿರ್ತಕ್ಕಂಥದ್ದು ಎಲ್ಲವನ್ನ ಕಡೆಯಾಗಿ ಆಪರೇಷನ್ ಹಸ್ತದ ಬಗ್ಗೆ ಖುದ್ದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಏನು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಪುಷ್ಟಿ ಕೊಡುವಂಥ ನಿಟ್ಟಲ್ಲಿ ಒಂದು ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವ ಅನ್ನುವಂಥ ಒಂದು ಚರ್ಚೆ ಶರಣಗೌಡ ಕಂದಕೂರು ಅವರು ಗೈರು ಹಾಜರಿನಿಂದ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇತ್ತೀಚೆಗಷ್ಟೇ ಕೊಟ್ಟಂಥ ಒಂದು ಹೇಳಿಕೆ ಅಂದರೆ JDSನ ಕೆಲ ಹಾಲಿ ಮಾಜಿ ಶಾಸಕರುಗಳೇ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ, ಶೀಘ್ರದಲ್ಲೇ ಅವರು ಸೇರ್ಪಡೆ ಆಗ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿದಂಥ ಬಳಿಕ ಇದೀಗ ತಮ್ಮ ಶಕ್ತಿ ಕೇಂದ್ರ ಹಾಸನ ವಿಧಾನಸಭಾ ಕ್ಷೇತ್ರದ ಖಾಸಗಿ ಹೋಟೆಲ್ವೊಂದರಲ್ಲಿ JDS ಶಾಸಕರ ಸಭೆಯನ್ನು ನಡೆಸೋದ್ರ ಮುಖಾಂತರ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿರುವಂಥ ಮಾಜಿ ಮುಖ್ಯಮಂತ್ರಿ ಹಾಗೂ JDS ನಾಯಕ JDS ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಅವರು ತಡರಾತ್ರಿ JDSನ ಶಾಸಕರುಗಳಿಗೆ ಮತ್ತು MLCಗಳಿಗೆ ಡಿನ್ನರ್ ಮೀಟಿಂಗ್ ಅನ್ನು ಅಂದರೆ ಆ ಔತಣ ಕೂಟವನ್ನು ಕೊಡೋದ್ರ ಮುಖಾಂತರ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಬದಲಾಗಿ ಇವತ್ತು ಬೆಳಿಗ್ಗೆಯೂ ಕೂಡ JDS ಶಾಸಕರ ಸಭೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಅದರಂತೆ ತಡರಾತ್ರಿ ನಡೆದಂಥ ಡಿನ್ನರ್ ಮೀಟಿಂಗ್ಗೆ ಶರಣಗೌಡ ಕಂದಕೂರು ಮತ್ತು ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಮತ್ತು ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ಅವರು ಗೈರಾಗಿದ್ದರು. ಈ ಮೂವರು ಶಾಸಕರು ಗೈರು ಹಾಜರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗಳಾಗಿದ್ವು. ಇದೀಗ ಮಾಧ್ಯಮಗಳಲ್ಲಿ ವ್ಯಾಪಕವಾದಂಥ ಒಂದು ವರದಿ ಪ್ರಸಾರವಾದಂಥ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆಗೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಎನ್ನುವಂಥ ನಿಟ್ಟಲ್ಲಿ ಎಚ್ಚೆತ್ತುಕೊಂಡಂಥ ಕುಮಾರಸ್ವಾಮಿ ಅವರು ಆ ಇಬ್ಬರು ಶಾಸಕರಿಗೆ ದೂರವಾಣಿ ಕರೆಯನ್ನು ಮಾಡಿದರು. ಆ ಬಳಿಕ ಅವರು ಏನು ದೇವದುರ್ಗದಿಂದ ಶಾಸಕ ಕರೆಮ್ಮ ನಾಯ್ಕ ಅವರು ಹಾಸನಕ್ಕೆ ದೌಡಾಯಿಸಿದರೆ, ಇತ್ತ ಶಿಡ್ಲಘಟ್ಟದಿಂದ ರವಿಕುಮಾರ್ ಅವರು ಇವತ್ತು ಅಲ್ಲಿಗೆ ದೌಡಾಯಿಸಿದರೆ ಒಟ್ಟು 18 ಮಂದಿ ಶಾಸಕರುಗಳು ಅಲ್ಲಿ ಏನೋ ಇವತ್ತು ಹಾಸನ ವಿಧಾನಸಭಾ ಕ್ಷೇತ್ರದ ಖಾಸಗಿ ಹೋಟೆಲ್ನಲ್ಲಿ ನಡೆದಂಥ ಶಾಸಕರ ಸಭೆಗೆ ಹಾಜರಾಗಿ ಕುಮಾರಸ್ವಾಮಿಯವರ ಏನು ಕೊಟ್ಟಂಥ ಒಂದು ಸಲಹೆ ಸೂಚನೆಗಳನ್ನ ಪಡ್ಕೊಂಡಿದ್ದಾರೆ. ಇದು ಒಂದು ಕಡೆ ಆದರೆ ಇನ್ನು ಮೈತ್ರಿ ಆರಂಭದಿಂದಲೂ ಕೂಡ ವಿರೋಧಿಸಿಕೊಂಡು ಬಂದಿರತಕ್ಕಂಥ ಶಾಸಕ ಶರಣಗೌಡ ಕಂದಕೂರು ಅವರು ಇವತ್ತು ಕೂಡ JDSನ ಸಭೆಯಿಂದ JDS ಶಾಸಕಾಂಗ ಸಭೆಯಿಂದ ಅಂತರವನ್ನು ಕಾಯ್ದುಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ JDS BJP ಜೊತೆ ಮೈತ್ರಿ ಆದಂಥ ಬಳಿಕ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದಂಥವರು ಶರಣಗೌಡ ಕಂದಕೂರು ಅವರು. ಸೊ ಹೀಗಾಗಿ ಇದು ಎಲ್ಲ ಒಂದು ಕಡೆಯಾಗಿ ಶರಣಗೌಡ ಕಂದಕೂರು ಅವರಿಗೆ ಇನ್ನೂ ಕೂಡ ಅಸಮಾಧಾನ ಇದೆಯಾ? ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಒಂದು ಕಡೆಯಾಗಿ ಮನವೊಲಿಸಿದ್ರೆ ಇತ್ತ JDS ಯುವ ನಾಯಕ ಹಾಗೂ ನಟ ನಿಖಿಲ್ ಕುಮಾರಸ್ವಾಮಿ ಅವರು ಖುದ್ದು ಶರಣಗೌಡ ಕಂದಕೂರು ಅವ್ರನ್ನೇ ಭೇಟಿ ಮಾಡೋದ್ರ ಮುಖಾಂತರ ಅವರ ಒಂದು ಮನವೊಲಿಕೆ ಪ್ರಯತ್ನವನ್ನು ಮಾಡಿದರು. ಇನ್ನೇನು ಮನವೊಲಿಕೆ ಪ್ರಯತ್ನ ಆಯಿತು, ಮನವೊಲಿಕೆ ಆಯಿತು ಅನ್ನುವಂಥ ನಿಟ್ಟಲ್ಲಿ ಇದೀಗ ಮತ್ತೊಂದು ಸಭೆಗೂ ಕೂಡ ಗೈರಾಜರಾಗಿರ್ತಕ್ಕಂಥದ್ದು ಎಲ್ಲವನ್ನು ಕಡೆಯಾಗಿ ಆಪರೇಷನ್ ಹಸ್ತದ ಒಂದು ಪುಷ್ಟಿಗೆ ಆಪರೇಷನ್ ಹಸ್ತದ ವಿಚಾರಗಳಿಗೆ ಪುಷ್ಟಿ ನೀಡುವಂತಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಏನು ಶರಣಗೌಡ ಕಂದಕೂರು ಅವರವರೇ ನನಗೆ ಯಾವುದೇ ರೀತಿಯಾದಂಥ ಅಸಮಾಧಾನ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಈ ಒಂದು ಹೇಳಿಕೆಗಳನ್ನ ಕೊಡ್ತಾನೆ. ಇದೀಗ ಸಭೆ ಸಮಾರಂಭಗಳಿಗೆ ಗೈರು ಹಾಜರಾಗಿರ್ತಕ್ಕಂಥದ್ದು ಎಲ್ಲವನ್ನ ಕಡೆಗೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು JDS ಶಾಸಕರ ಸಭೆಯನ್ನು ನಡೆಸಿರ್ತಕ್ಕಂಥ ಕುಮಾರಸ್ವಾಮಿ ಅವರು
ಏನು ಹಾಸನದ ಶಕ್ತಿ ದೇವತೆ ಆಗಿರ್ತಕ್ಕಂಥ ಹಾಸನಾಂಬ ದೇವಿಯ ದರ್ಶನವೂ ಕೂಡ ಶಾಸಕರ ಅಂದರೆ 18 ಮಂದಿ ಶಾಸಕರ ಜೊತೆ ಒಟ್ಟಾಗಿ ತೆರಳಿ ಹಾಸನಾಂಬೆಯ ದೇವಿಯ ದರ್ಶನವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಈ ಮೂಲಕವಾಗಿ ಎಲ್ಲೋ ಒಂದೇ ಕಲ್ಲಲ್ಲಿ ಎರಡಕ್ಕೆ ಉಳಿಯುವಂಥ ಒಂದು ಪ್ರಯತ್ನವನ್ನು ಕುಮಾರಸ್ವಾಮಿ ಮಾಡಿದ್ರ ಅಂತ. ಯಾಕಂತ ಹೇಳಿದ್ರೆ ಆಪರೇಷನ್ ಅಸ್ತಪ್ಪ ಆಪರೇಷನ್ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರ್ತಕ್ಕಂಥ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಮುಂದಾಗಿರ್ತಕ್ಕಂಥ ಆಪರೇಷನ್ ಅಸ್ತವನ್ನು ವಿಫಲ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ತಮ್ಮ ಶಾಸಕರ ಜೊತೆ ಅಸಮಾಧಾನಿತ ಶಾಸಕರ ಜೊತೆ ಒನ್ ಟು ಒನ್ ಚರ್ಚೆಯನ್ನು ಮಾಡುವಂಥದ್ದು, ಮತ್ತೊಂದು ಕಡೆಯಾಗಿ ಏನು ಈ ಆ ಒಂದು ಶಾಸಕರನ್ನ ಮನವೊಲಿಕೆ ಮಾಡಿ ಪಕ್ಷದಲ್ಲೇ ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡುವಂಥದ್ದು. ಸೊ ಹೀಗಾಗಿ ಒಂದೇ ಕಲ್ಲಲ್ಲಿ ಎರಡಕ್ಕೆ ಒಡೆಯುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು ತಮ್ಮ ಶಕ್ತಿ ಕೇಂದ್ರ JDS ಅಂದರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರ ಒಗ್ಗಟ್ಟು ಪ್ರದರ್ಶನವನ್ನು ಮಾಡಿರ್ತಕ್ಕಂಥದ್ದು. ಪೃಥ್ವಿರಾಜ್, ಧನ್ಯವಾದಗಳು ತಿಮ್ಮೇಗೌಡ್ರೆ.